ಇಷ್ಟು ಕೈ ಕಾಲು ತಳ್ಕೊಂಡು ಬನ್ನಿ, ತಿಂದು ಕೊಡ್ತೀನಿ. ಏಯ್ ಮೇಲ್ ಬೀಳಬಾರ್ದು ಡಸ್ಟಿ ಫೆಲೋ. ಏ ಅಣ್ಣಯ್ಯ, ಒಂದ್ ಸತಿ ಕುಡಿದ್ರೆ ಬರೋಣ. ರಾಣಿ ಎಲ್ಲಮ್ಮ ನನಗೆ ಟೀನೇ ಕೊಡ್ಲಿಲ್ಲ. ತಂದು ಕೊಡ್ತೀನಿ. ಓ ಮಾರಿ, ಏ ಅಣ್ಣಯ್ಯ ಯಾಕೆ ಪ್ರಾಣ ತೆಗಿತೀಯ? तदेव लग्नम सुदिनम तदेव ताराबलम चंद्रबलम तदेव विद्याबलम देवबलम तदेव लक्ष्मीपते तेंग्री युगस्वामि. ನೋಡಿ ಇಲ್ಲೆಲ್ಲ ಒಣಗಿಸ್ ಬರ್ತೀನಿ ಅಮ್ಮ. ಹೊರಗಡೆ ಜಾಗ ಇದೆ, ಗೋಡೆಯಲ್ಲ ಕೆಟ್ಟು ತಳ ತಗೊಂಡಾಗ ಹಾಕ್ಬಿಡಿ ನೀವು. ಏನಮ್ಮ ಈಗ ಈಗಾಗಲೇ ಹಾಕ್ಬಿಟ್ಟಿದ್ದೀನಲ್ಲ ಅಮ್ಮ, ಇವತ್ತು ಒಂದ್ ದಿವಸ ಇಟ್ಕೊಳ್ಳಿ ಬಿಡು. ನಡಿಯೋದ್ರೆ ಆಗಲ್ಲ ಅಮ್ಮ. ರಾಣಿ ಬಾಮ್ಮ ಇಲ್ಲಿ, ನಮ್ಗೆ ಬೇಕಾಗಿದ್ದು ಹಾಲು ಕೊಡ್ದ ಬೇಕ. ಸ್ವಲ್ಪ ಬೇಗ ಹಾಲು ಕೊಟ್ಟು ನನ್ ಲೋ ಬಿಪಿ ಹೋಗ್ಬಿಟ್ಟು ಹೈ ಬಿಪಿ ಬಂದ್ಬಿಡುತ್ತೆ. ಹದಿಮೂರು ಜನ ನನ್ ತಲೆ ತಿಂತಾರಲ್ಲ. ಇದು ನನ್ನ ರಾಜೀನಾಮೆ ಪತ್ರ. ಯಾರ್ದು? ನಂದು. ಹೌದಾ? ಮೊದಲು ತಗೊಂಡೋಗಿ ಈ ಸ್ಪೆಷಲ್ ಟೀನ ನಮ್ ಬಾವನ್ ಕೊಟ್ಬಿಟ್ಟು. ಅಮ್ಮವ್ರೇ, ನಾನು ನಮ್ಮ ದೇಶದ ಭಾಷೆ ಕನ್ನಡದಲ್ಲಿಯೇ ಹೇಳ್ತಾ ಇದ್ದೀನಿ. ಹಾ, ಈ ರಾಜೀನಾಮೆ ಪತ್ರ ತಗೊಳ್ಳಿ, ನನ್ನ ಬಾಕಿ ಎಲ್ಲ ಚುಕ್ತಾ ಮಾಡ್ಬಿಡಿ. ಹಾ, ನನಗೂ ತಿಪ್ಪುಕೊಂಡಳ್ಳಿ ಒಂದೂವರೆ ಎಕರೆ ಜಮೀನು ಇದೆ. ನಾನೇ ಎಲ್ಲ ಮಾಡ್ಕೋತೀನಿ. ಅಲ್ಲಿ ಹೇಗೋ ಜೀವನ ಮಾಡ್ಕೋತೀನಿ. ಹೊರಟೋಗಪ್ಪ, ನನಗೆ ಯಾರು ಬೇಕಾಗಿಲ್ಲ. ಅಲ್ಲೇ ಎಷ್ಟು ವಾಸ ಎಲ್ಲ ನಾನೇ ಮಾಡ್ಕೋತೀನಿ. ನನ್ ಅಮ್ಮರೇ ಏನಾಯ್ತು? ಅಮ್ಮರೇ ಅಮ್ಮರೇ ಏನಾಯ್ತು? ನಿನ್ಗೆ ಯಾಕಪ್ಪ, ನಿನ್ಗೆ ಯಾಕೆ ನನ್ ಕಷ್ಟ? ನೀನ್ ಹೊರಟೋಗು. ಏನ್ ಮರಿ, ಮಾಡ್ಕೊಡ್ತೀನಿ ಮರಿ. ಅಯ್ಯೋ ಅದು ಬೇಯ್ಬೇಕಲ್ಲಮ್ಮ. ಅಯ್ಯೋ ನನ್ ಚಿನ್ನ ಮರಿ, ಬೇಗ ಮಾಡ್ಕೊಡ್ತೀನಿ. ಒಂದ್ ನಿಮಿಷ. ಅಯ್ಯೋ ಮಕ್ಕಳ ಮಂಗಗಳು ಮಂಗಗಳು. ಅಲ್ಲ, ಇವರನ್ನೆಲ್ಲ ಓಡಿಸ್ಬೇಕು ಅಂತ ನಾನ್ ರಾಜೀನಾಮೆ ಕೊಟ್ರೆ ನನ್ನೇ ಮನೆ ಬಿಟ್ಟು ಓಡಿಸ್ತಾ ಇದ್ದೀರಲ್ಲ. ಆಯ್ತು, ಒಂದ್ ನಿಮಿಷ ಇರು. ತಗೊಳ್ಳಿ, ನಿಮ್ ಹೆಂಚಿಗೆ ಎಣ್ಣೆ ಸೋರಕ್ಕಾಗತ್ತೆ. ಯಾರನ್ನೋ ಮಂಗ ಅಂತಿದ್ದೀಯಾ? ವೆಂಕಟ್ ಬಾವ ರಾಣಿ, ಆಳುಗಳಿಗೆ ತುಂಬಾ ಸಲಿಗೆ ಕೊಟ್ಬಿಟ್ಟಿದ್ಯಾ, ಅದಕ್ಕೆ ಅದಿರ್ಲಿ ಮಸಾಲ ದೋಸೆ ಮಾಡಿದ್ದೀನಿ. ಅಯ್ಯೋ ನಮ್ ಕೃಷ್ಣ, ಮಸಾಲ ದೋಸೆ ಬೇಕು ಮಸಾಲ ದೋಸೆ ಬೇಕು ಅಂತ ಬಡ್ಕೋತಿದ್ದ. ಕೃಷ್ಣ ಲೋ ಕೃಷ್ಣ. ಅಮ್ಮ ಅಮ್ಮ, ಇನ್ನೊಂದ್ ಮಸಾಲ ದೋಸೆ ಬೇಕು. ಹೌದಾ? ನೋಡು, ನಾನ್ ಹೇಳ್ದ ಕೇಳಿದ್ರೆ ಪ್ರಪಂಚದಲ್ಲಿರೋ ಮಸಾಲ ದೋಸೆನ ಅಷ್ಟು ನಿಂಗೆ ಕೊಡಿಸ್ತೀನಿ. ನಿಜವಾಗ್ಲು? ನಿಜವಾಗ್ಲು. ಆದ್ರೆ ನೀನ್ ಯಾವಾಗ್ಲೂ ಚಿಕ್ಕಮ್ಮನ ಹತ್ರನೇ ಇರ್ಬೇಕು. ಆವಾಗ್ಲೇನೆ ನಿನಗೆ ಬೇಕಾದಷ್ಟು ಬಿಸ್ಕೆಟ್ಟು ಚಾಕ್ಲೇಟು ಪೆಪ್ಪರ್ಮೆಂಟು ಐಸ್ ಕ್ರೀಮು ಎಲ್ಲ ಕೊಡ್ತಾರೆ. ಅಲ್ಲಿ ನೋಡೆ, ಅಲ್ಲಿ ನೋಡೆ, ಆ ತಿಲೋತ್ತಮೆ ಆ ತನ್ ಕೆಟ್ ಮುಷ್ಟಿ ಕೃಷ್ಣನ್ನ ಎಷ್ಟು ತಯಾರು ಮಾಡಿದಾಳೆ. ಎಳೆ ಮೇಲೆ ನೀ ಕುಕ್ಕುರ್ಸೆ ಬಾರಮ್ಮ, ಬಾ ಪುಟ್ಟ, ಬಾ ಚಿನ್ನು, ನನ್ ಚಿನ್ನ, ನನ್ ಮುದ್ದು ಮಗ. ನಾನ್ ಹೇಳ್ದಂಗ್ ಮಾಡ್ತೀಯಾ? ಚಿಕ್ಕಪ್ಪ ಬಂದ್ ಕೂಡ್ಲೆ ಅವನ ಹತ್ರ ಓಡ್ ಹೋಗ್ಬೇಕು. ಎತ್ಕೋ ಚಿಕ್ಕಪ್ಪ ಅಂತ ಹೇಳ್ಬೇಕು. ಎತ್ಕೊಂಡು ಇಳಿಸಿದ್ರೆ ಲಬ್ 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 ಬಾಯ್ ಹೋಯ್ಕೋಬೇಕು. ಮುಂದೆ ಓಡಾಡ್ತಿರ್ಬೇಕು. ಚಿಕ್ಕಪ್ಪ ಚಿಕ್ಕಪ್ಪ ನಿನ್ನ ಹತ್ರನೇ ಮಕ್ಕಳ್ತೀನಿ ಅಂತ ಹೇಳ್ಬೇಕು. ಯಾವಾಗ್ಲೂ ಅವ್ರ ಹತ್ರನೇ ಇದ್ದು ಸಮಯ ಸಿಕ್ಕಾಗ ಮೆತ್ತಿಗೆ ಬಿಡ್ಬೇಕು. ಚಿಕ್ಕಮ್ಮ ಅಷ್ಟು ಇದ್ದೀನಿ, ಕುರ್ಚಿ ಮೇಲೆ ನಿಂತ್ಕೊಂಡು ಕೊಟ್ರೆ ಆಗಲ್ವಿನಾ? ನಾ ಮುದ್ಕೊಟ್ಟೆ ಅವ್ರು ನಿಂಗೆ ಮಸಾಲ ದೋಸೆ ಕೊಡ್ತಾರ? ಅಯ್ಯ ಮಸಾಲ ದೋಸೆ ಬಿಟ್ರೆ ಬೇರೆ ನಿಂಗೆ ಏನು ಬೇಡವೇನೋ ಅಲ್ವೋ? ನಾನ್ ಹೇಳ್ದಂಗೆ ಕೇಳಿದ್ರೆ ಈ ಮನೆ ಕಾರು ಎಲ್ಲ ನಿನ್ಗೆನೆ. ಆದ್ರೆ ನಾನ್ ಹೇಳ್ದೆ ಅಂತ ಚಿಕ್ಕಮ್ಮನ್ ಹೇಳ್ಕೊಡ್ದು. ಸರಿ ಅಮ್ಮ.
ತಾಳ್ರೋ ತಾಳ್ರೋ ಇಳಿಯೋಗ್ಬಿಟ್ರು.